ಉಲಿಯುಗರ್ ಹಾಕಂಗಿಲ್ಲ, ಕಾನೂನು ರೀತಿಯಲ್ಲಿ ಅಪರಾಧ ಅಂತ ನನ್ಗೆ ಮುಂಚೆನೇ ಗೊತ್ತಿತ್ತು. ಅಂದ್ರೆ ಉಲಿಯುಗರ ತರ ಮಾಡಿಸಿಲ್ಲ, ಅದು ಮ್ಯಾಂಗೋ ಡಿಸೈನ್ ಮಾಡಿಸಿದ್ದೆ ನಾನು. ಮ್ಯಾಂಗೋ ಡಿಸೈನ್ ಮಾಡಿಸಿದ್ದೆ 100% ಅದು ಉಲಿಯುಗರ ಅಲ್ಲ, ಅದು ತ್ರಿಶೂಲ 100%. ಬ್ರಹ್ಮನ್ ಬಿಟ್ಟು ನನ್ನ ಪ್ರಪಂಚದಲ್ಲಿ ನಾನು ಇಷ್ಟಪಡಲ್ಲ. ಉಲಿಯುಗರ ಹಾಕೋದು ಬಿಡೋದು ನನಗೆ ಗೊತ್ತಿಲ್ಲ, ಹಾಗೆ ನಾನು ಹಾಕಿಲ್ಲ. ಬೇರೆ ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಇದೆ, ಯಾವಾಗಲಾದ್ರೂ ಒಂದ್ಸರಿ ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅಂತ ಆಸೆ ಇದೆ. ಸುಮ್ಮನೆ ಕೇಳಕ್ ಬಂದ್ರೆ ನೀವು ಎಂಎಲ್ಎ ಆಯ್ತು ಅಂತ ಹೇಳಿದ್ರೆ ಎಂಎಲ್ಎ ಆಗಿದ್ದಾರೆ ನಾ ಆಫೀಸಲ್ಲಿ 100%. ಗುರುಗಳು, ಈಗ ಬಿಗ್ ಬಾಸ್ ಮನೆಯಿಂದ ಶುರುವಾಗಿದ್ದು ಏನು ಈ ಹುಲಿ ಉಗುರಿನ ಬಗ್ಗೆ ಒಂದು ಕಾಂಟ್ರವರ್ಸಿ, ಸೊ ನಿಮಗೂ ಕೂಡ ಅದರದ್ದು ಕಾಂಟ್ರವರ್ಸಿ ಬಿಸಿ ಯಾವ ರೀತಿಯಾಗಿ ತಡ್ತು ನಿಮಗೂ ಗೊತ್ತಿದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಮೊದಲನೇದಾಗಿ ಈ ಕಾಂಟ್ರವರ್ಸಿ ಬಗ್ಗೆ, ಬಿಗ್ ಬಾಸ್ ಮನೆಯಲ್ಲಾದ ಕಾಂಟ್ರವರ್ಸಿ ನಿಮಗೆ ಬೇರೆ ಬೇರೆ ಸೆಲೆಬ್ರಿಟಿಗಳ ವಿಚಾರದಲ್ಲೂ ಕೂಡ ಒಂದು ರೀತಿ ದೊಡ್ಡ ಮಟ್ಟದ ವಿವಾದಕ್ಕೆ ಕಾರಣ ಆಯಿತು. ನನಗೆ ಉಲಿಯುಗರು ಈ ಥರ ತೊಂದರೆ ಆಗುತ್ತೆ ನಂಗೆ ಮುಂಚೆಲೇ ಗೊತ್ತು. ಉಲಿಯುಗರು ಹಾಕಂಗಿಲ್ಲ, ಕಾನೂನು ರೀತಿಯಲ್ಲಿ ಅಪರಾಧ ಅಂತ ನಂಗೆ ಮುಂಚೆಲೇ ಗೊತ್ತಿತ್ತು. ಯಾಕೆಂದರೆ ಇದಕ್ಕೆ ಮುಂಚೆ ವಿನಯ್ ಗುರುಜಿ ತೊಂದರೆ ಆಗಿತ್ತು. ನಾನು ಅದನ್ನು ಭದ್ರಕಾಳಿ ತ್ರಿಶೂಲಗೋಸ್ಕರ ಮಾಡಿಸಿದ್ದೆ, ಫುಲ್ ಗೋಲ್ಡೇ ಮಾಡಿಸಿದ್ದೆ ನಾನು, ಅದ್ರಲ್ಲಿ ತ್ರಿಶೂಲ ಮಾಡಿಸಿದ್ದೆ. ಬಿಗ್ ಬಾಸಲ್ಲಿ ಓ ಟಿ ಟಿಲಿ ನಾನು ಅದನ್ನು ಬಿಡ್ತಾರೆ, ಬಿಗ್ ಬಾಸ್ 9 ಸೀಸನಲ್ಲಿ ಬಿಚ್ಚಿಬಿಡ್ತಾರೆ. ಯಾಕಂದ್ರೆ ಅದು ಮೈಕಿಗೆ ಟಚ್ ಆಗುತ್ತೆ, ಮೈಕಿಗೆ ಟಚ್ ಆಗುತ್ತೆ ಅಂತ ಬಿಚ್ತಾರೆ. ಅದ್ರ ಹಾಗೆ ಇತ್ತು 100%. ಹಾಗಾಗಿ ಉಲಿಯುಗರು ಮೇಗಡೆ ತ್ರಿಶೂಲ ಇತ್ತು ನಂದು, ಅಂದ್ರೆ ಉಲಿಯುಗರ ಅಲ್ಲ ಅದು 100%. ಉಲಿಯುಗರು ಡಿಸೈನ್ ಮಾಡಿಸಿದೆ, ಅಂದ್ರೆ ಉಲಿಯುಗರ ತರ ಮಾಡಿಸಿಲ್ಲ, ಅದು ಮ್ಯಾಂಗೋ ಡಿಸೈನ್ ಮಾಡಿಸಿದ್ದೆ ನಾನು. ಮ್ಯಾಂಗೋ ಡಿಸೈನ್ ಮಾಡಿಸಿದ್ದೆ, ಮ್ಯಾಂಗೋ ಡಿಸೈನ್, ಮ್ಯಾಂಗೋ ಮ್ಯಾಂಗೋ ಡಿಸೈನ್ ಮಾಡಿಸಿದ್ದೆ. ಅದ್ರ ಮೇಗಡೆ ನಾನು ಫುಲ್ ತ್ರಿಶೂಲ ಇತ್ತು ಮೇಗಡೆ, ನಾನು ಗೋಲ್ಡ್ ಕಾಣ್ತಲ್ಲ, ಒಂದ್ ಸೈಡ್ ಮಾತ್ರ ಆತರ ಇತ್ತು. ಅದಕ್ಕೆ ಇವಾಗಿನ ಪ್ಲಾಸ್ಟಿಕ್ ಬರ್ತಲ್ಲ ಅದನ್ನ ಹಾಕಿ ಮಾಡಿರ್ತಾರೆ, 100% ಮಾಡಿರ್ತಾರೆ. ನಾನು ಹಿಂದ್ಗಡೆ ಫುಲ್ ಹೆವಿ ಟೊಲ್ ಆದ್ರೆ ಒಳಗಡೆ ಹೋಗ್ಬಿಡ್ತಾರೆ, ಗಟ್ಟಿಗೆ ಏನಾದ್ರು ತುಂಡು ಹಾಕಿರ್ತಾರೆ. ಹಾಗಾಗಿ ಫುಲ್ ಮೇಗಡೆ ಗೋಲ್ಡ್ ಮಾಡಿದ್ರು, 100% ಅದು ಉಲಿಯುಗರು ಅಲ್ಲ. ಹಾಗಾಗಿ ತ್ರಿಶೂಲ ಅದು ನಾನು ಮಾಡಿಸಿದ್ದೆ, ತ್ರಿಶೂಲನ ಆರಾಧನೆ ಮಾಡ್ತೀನಿ. ನನಗೆ ಇವಾಗಲೂ ನಾನು ತ್ರಿಶೂಲನೇ ಪೂಜಿಸೋದು, ನನ್ನ ಭದ್ರಕಾಳಿನ ನಾನು ಯಾವಾಗಲೂ ತ್ರಿಶೂಲ ರೂಪದಲ್ಲೇ ನೋಡೋದು. ನಾನು ನನ್ನ ದೇವ್ರನ್ನ ತ್ರಿಶೂಲ ರೂಪದಲ್ಲಿ ನೋಡ್ತೀನಿ, ಇದು ತ್ರಿಶೂಲ 100%. ಇದನ್ನೇ ನಾನು ಇಷ್ಟಪಡ್ತೀನಿ, ಇವೆಲ್ಲ ನನ್ನ ನವಗ್ರಹಗಳು 100%. ನನ್ನ ನವಗ್ರಹ ತ್ರಿಶೂಲನೇ ಅದು. ಹಾಗಾಗಿ ಅದು ಬಂದು ತ್ರಿಶೂಲಗೋಸ್ಕರ ಮಾಡಿಸಿದ್ದೆ. ಹಾಗಾಗಿ ನನ್ನ ಆರಾಧಿಕ ದೇವ ಯಾವಾಗಲೂ ಬ್ರಹ್ಮ, ಬ್ರಹ್ಮನ್ ಬಿಟ್ಟು ನನ್ನ ಪ್ರಪಂಚದಲ್ಲಿ ನಾನು ಇಷ್ಟಪಡಲ್ಲ. ಅದಾದಮೇಲೆ ನನ್ನ ಲೈಫಲ್ಲಿ ನವಗ್ರಹಗಳು. ಹಾಗಾಗಿ ನನ್ನ ಕುಲದೇವರ ತಿರುಪತಿ ವೆಂಕಟೇಶ್ವರ ನಾನು ತುಂಬ ಗೌರವಿಸ್ತೀನಿ. ಈ ನಡುವೆ ನಾನು ಮುಂಚೆ ಯಾವ ದೇವ್ರನ್ನೂ ಇಷ್ಟಪಡ್ತಿರಲಿಲ್ಲ, ನವಗ್ರಹ ಬ್ರಹ್ಮ. ನಾವು ಕುಲದೇವ್ರನ್ನ ಆರಾಧಿಸಲೇಬೇಕು, ಅದನ್ನು ನಮ್ಮ ಧರ್ಮ. ಕುಲದೇವ್ರನ್ನ ಆರಾಧಿಸಿದಷ್ಟು ಒಂದು ಆರೋಗ್ಯ ಚೆನ್ನಾಗಿರುತ್ತೆ. ಹಾಗಾಗಿ ಎಲ್ಲರೂ ಮನೆ ದೇವ್ರನ್ನ ಆರಾಧನೆ ಮಾಡಿ ತುಂಬ ಹ್ಯಾಪಿಯಾಗಿರ್ತೀರ. ಹುಲಿ ಉಗುರು ವಿಚಾರದಲ್ಲಿ ಈಗ ಏನ ಒಂದು ಟಾಕ್ಸ್ ಇದೆ ಅಂದ್ರೆ ಹುಲಿ ಉಗುರನ್ನ ಆ ರೀತಿ ಆಭರಣ ತರ ಧರಿಸೋದ್ರಿಂದ ಹುಲಿ ತರ ಶಕ್ತಿ ಬರುತ್ತೆ, ಶ್ರೇಯಸ್ ಸಿಗುತ್ತೆ, ಅಂದ್ರೆ ಪಾಸಿಟಿವ್ ಎನರ್ಜಿನೇ, ಆ ಪಾಸಿಟಿವ್ ವೈಬ್ಸೇ ಜಾಸ್ತಿ ಇರುತ್ತೆ, ಒಳ್ಳೇದಾಗುತ್ತೆ ಅಂತಾರಲ್ಲ, ಅದು ಸುಳ್ಳ? ಶಾಸ್ತ್ರದಲ್ಲಿ ಆ ಥರ ಏನಾದರೂ ಇದೆಯಾ ಹುಲಿ ಉಗುರು ಹಾಕೊಳ್ಳೋದ್ರಿಂದ? ಶಾಸ್ತ್ರದಲ್ಲಿ ಗೊತ್ತಾ, ಈ ಪ್ರಪಂಚದಲ್ಲಿ ಎಲ್ಲದನ್ನು ದೇವರು ಅಂತ ಹೋಲಿಸಿದ್ದಾರೆ. ಏನೇಳಿ, ಈ ಪ್ರಪಂಚದಲ್ಲಿ ಒಂದು ನಾಯಿನೂ ದೇವ್ರು ಅಂತಾರೆ, ಹಾವನೂ ದೇವ್ರು ಅಂತೀವಿ, ಕಾಗೆನೂ ದೇವ್ರು ಅಂತೀನಿ, ಗಿಳಿನೂ ದೇವ್ರು ಅಂತೀನಿ, ನವಿಲಿನೂ ದೇವ್ರು ಅಂತೀವಿ, ಹುಲಿನೂ ದೇವ್ರು ಅಂತೀವಿ, ಎಲ್ಲದಕ್ಕೂ ದೇವ್ರಿಗೆ ಹೋಲಿಕೆ ಮಾಡಿ. ನಮ್ಮ ಹಿಂದೂ ಧರ್ಮ ಎಲ್ಲದನ್ನು ದೇವ್ರು ಅಂತ ದೇವ್ರಿಗೆ ಅರ್ಪಿಸ್ತೇವೆ, ದೇವ್ರು ಅಂತ ನಾವು ಇಷ್ಟಪಡ್ತೀವಿ ಒಬ್ಬ ವ್ಯಕ್ತಿನಾಗಲೂ ಕೂಡ. ಹಾಗಾಗಿ ನಮಗೇನು ಅನಿಸುತ್ತೆ ಅದು ಭಗವಂತನ ರೀತಿಯಲ್ಲಿ ಇಷ್ಟಪಡ್ತಾರೆ 100%. ಹುಲಿ ಉಗುರು ಹಾಕೋದು ಬಿಡೋದು ನನಗೆ ಗೊತ್ತಿಲ್ಲ, ಹಾಗೆ ನಾನು ಹಾಕಿಲ್ಲ. ನನಗಾಗಿ ನನ್ನ ತ್ರಿಶೂಲನ ಇಂಪಾರ್ಟೆಂಟ್. ಓಕೆ, ಈಗ ನಿಮ್ಮ ಮನೆ ಮೇಲೂ ಕೂಡ ರೈಡ್ ಆಯ್ತಲ್ವಾ ಹುಲಿ ಉಗುರು ಕಾಂಟ್ರವರ್ಸಿ ಆಗಿ, ಅದೆಲ್ಲ ವಿವಾದ ಇವಾಗ ಕ್ಲಿಯರ್ ಆಗಿದೆಯಾ? ಆಲ್ಮೋಸ್ಟ್ಲಿ ಅವ್ರು ನೋಡ್ಬಿಟ್ಟು ಸುಮ್ಮನೆ ಹೋಗಿದ್ದಾರೆ, ಇಸ್ಕೋವಾಗಿ ಅದು ಇಸ್ಕೋದ್ರು ನನ್ನ ಚಿನ್ನ ಕೊಟ್ಬಿಟ್ಟು ಆಗ್ಯಾರೆ, ಏನು ತೊಂದರೆ ಇಲ್ಲ. ನನಗೆ ಅದೇ ಬಿಗ್ ಬಾಸಿಂದ ಬಂದಲ್ಲ, ಅದೇನಾದ್ರು ಬಂದು ನಾನು ಮಾಸ್ ಮಾಡಿದ್ದೇನೆ, ಅದೊಂದು ನನಗೆ GST ಅವ್ರು ಬಂದಿದ್ದಾರೆ, ಅದನ್ನು ನೋಡಬೇಕು. ಇವಾಗ ಅದನ್ನು ಕೂಡ ಆಡಿಯನ್ಸ್ ಹತ್ರ ನಾನು ಕೇಳಿಸ್ಕೋಬೇಕು. ನಾನು ಮುಂಚೆ ಫ್ರೀ ಮಾಡುವೆ, ಎಲ್ಲ ಮಾಡ್ತಾಯಿದ್ದೀನಿ, ಈಗ ಎಷ್ಟೋ ಜನಕ್ಕೆ ಲೈವಲ್ಲಿ ಫ್ರೀ ಹೇಳಿದ್ದೀನಿ, ನಿಮ್ಮೊಂದು GST ಕೊಡ್ರೆ ನಾನು ಹೇಳೋದಕ್ಕೆ ಒಂದ್ಬೇಕೈತೆ. ಅಷ್ಟೇ ಇದೊಂದು ಕಾನ್ಸೆಪ್ಟ್ ಇದೆ. ಇನ್ನು ಓಕೆ, ನನ್ನ ಕಾನ್ಸೆಪ್ಟ್ ಏನಂದರೆ, ನನ್ನ ಲೈಫಲ್ಲಿ ನನ್ನ ಹೆಂಡತಿಗೂ ನಾನು ಒಂದು ಅಗ್ರಿಮೆಂಟ್ ಮನಸ್ಸಲ್ಲಿತ್ತು. ನಾನು ದುಡಿಯೋ ಸಂಪಾದನೆ ಮಾಡಿ ನಾನು ಸುಮ್ಮನೆ ಇರ್ತೀನಿ, ನೀನು ಕೆಲಸಕ್ಕೆ ಹೋಗು ಅಂತ ಇದ್ದೆ. ಆದರೆ ನನ್ನ ಹೆಂಡತಿ ಗೌರ್ಮೆಂಟ್ ಕೆಲಸಕ್ಕೆ ಹೋಗ್ತಾರೆ, ಅವ್ರು ಕೆಲಸ ಬಿಟ್ಟು ನನ್ನ ಮಗಳು ನೋಡ್ಕೋತಾರೆ, ನಾನು ನಮ್ಮ ಮಗಳು ನೋಡ್ಕೋತೀನಿ, ನಾನು ಬೆಳೆದ ಮೇಲೆ ನಂಗೆ ಸಾಕು ಜ್ಯೋತಿಷ್ಯ ಅಂತ ಇದ್ದೆ. ಆಲ್ಮೋಸ್ಟ್ಲಿ ನಾನು ಬುದ್ಧದೇಶ ವೆಯ್ಟ್ ಮಾಡ್ತಾಯಿದ್ದೆ. ನೆಕ್ಸ್ಟು ನಾನು 1 ವರ್ಷ ಮಾಡಿ ಜ್ಯೋತಿಷ್ಯ ನಿಲ್ಲಿಸ್ಬಿಡೋಣ ಅಂತ ನೋಡ್ತೇನೆ. ನಂಗೆ ಎಲ್ಲವೂ ಗ್ರಹಗಳ ಮೇಲೆ ಡಿಸೈಡ್ ಆಗುತ್ತಲ್ಲ, ನಾನೆಲ್ಲ ಇದನ್ನೇ. ಹಾಗಾಗಿ ಬೇರೆ ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಇದೆ 100%. ಯಾವಾಗಲಾದ್ರೂ ಒಂದ್ಸರಿ ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅಂತ ಆಸೆ ಇದೆ. ಮತ್ತು ಯಾರು ನನಗೆ ಗೊತ್ತಿರೋ ಮಟ್ಟಿಗೆ ಒಂದು 2-3 ಜನ MLAಗಳನ್ನ ಮಾಡಿಸ್ಬೇಕು ಅಂತ ಆಸೆ ಇದೆ, ನನಗೆ ಇಷ್ಟಪಟ್ಟರೋನ. ಇವಾಗಲೂ ತುಂಬ ಜನ ಆಗಿದ್ದಾರೆ, ನನ್ನ ಅಷ್ಟೆಲ್ಲ ಜನ ನೋಡೋಕ್ಕೆ ಸುಮ್ಮನೆ ಕೇಳೋಕೆ ಬಂದ್ರೆ ನೀವು MLA ಆಯ್ತು ಅಂತ ಹೇಳಿದ್ರೆ MLA ಆಗಿದ್ದಾರೆ ನನ್ನ ಆಫೀಸಲ್ಲಿ, ಇದೆಲ್ಲ ಆಗಿದೆ. ನಾನು ಯಾರ ಜೊತೆ ಫ್ರೆಂಡ್ಶಿಪ್ ಮಾಡೋದು, ಯಾರ ಜೊತೆ ಕ್ಲೋಸ್ ಆಗೋಲ್ಲ. ನನಗೆ ಗೊತ್ತಿರೋದು ಒಂದೇ ಕರ್ತವ್ಯ ಏನು ಅಷ್ಟೇ. ಇಲ್ಲಿವರೆಗೂ ಸಣ್ಣ ಪುಟ್ಟ ಮುಂಚೆಲಾಗಲ್ಲ, ಮುಂಚೆ ಒಂದು ಮೀಡಿಯಮಾಗಿ ಮಾಡಿದೆ. ಇನ್ಮುಂದು ಎಲ್ಲವನ್ನೂ ಕೂಡ ಈ ಪ್ರಪಂಚದಲ್ಲಿ ಎಲ್ಲವೂ ಕೂಡ ಬಿಗ್ನೆಸ್ ರೀತಿಯಲ್ಲೇ ನೋಡ್ಬೇಕು ಎಲ್ಲರೂ. ಯಾರು ನಾನೊಂದು ಮೊನ್ನೆ ಒಂದು ಡೈಲಾಗ್ ಕೇಳಿದೆ ಕಾರ್ತಿಕ್ದು, ಇವಾಗ ಏನು ಸೂರ್ಯವ್ರ ಅಣ್ಣ ಇದಲ್ಲ ಅವ್ನ ಡೈಲಾಗ್, ನಮ್ಕಿಂತ ತಳಗಡೆ ಇರೋ ಬಗ್ಗೆನೂ ತಲೆ ಕೆಡಿಸ್ಕೋಬಾರ್ದು, ನಮ್ಗಿಂತ ಮೇಲಿರೋ ಬಗ್ಗೆನೂ ತಲೆ ಕೆಡಿಸ್ಕೋಬಾರ್ದು, ನಮ್ಮ ಲೆವೆಲ್ಗಿದ್ದನೂ ತಲೆ ಕೆಡಿಸ್ಕೋಬಾರ್ದು.
ಈ ಪ್ರಪಂಚದಲ್ಲಿ ನಮ್ಮನ್ನು ನಾವು ತಲೆ ಕೆಡಿಸ್ಕೊ ಬದುಕಬೇಕು. ನಮಗಿಂತ ತಳಗಡೆ ಇದ್ರಂತ ಅವ್ನ ಬಗ್ಗೆ ತಲೆ ಕೆಡಿಸ್ಕೊಬಾರ್ದು. ನಮಗಿಂತ ಮೇಲಿದ್ರಂತಲೂ ತಲೆ ಕೆಡಿಸ್ಕೊಳಕ್ಕೋಗ್ಬಾರ್ದು. ನಮ್ಮ ಲೆವೆಲ್ಗೆ ಇದ್ರಂತಲೂ ತಲೆ ಕೆಡಿಸ್ಕೊಳ್ಬಾರ್ದು. ನಮ್ಮ ಲೆವೆಲ್ಗೆ ನಾವೇ ಬದುಕಬೇಕು. ನಾವೇ ಈ ಪ್ರಪಂಚದಲ್ಲಿ ಭಾಳ ಇಂಪಾರ್ಟೆಂಟ್. ಓಕೆ ಗುರುಗಳೇ, ಥ್ಯಾಂಕ್ ಯು ಸೋ ಮಚ್. ಬಹಳಷ್ಟು ವಿಚಾರಗಳ ಬಗ್ಗೆ ತುಂಬ ಓಪನ್ ಆಗಿ ಮಾತಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್.